ನಮಸ್ಕಾರ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ, ನಾವು ಈ ಒಂದು ವಿಡಿಯೋದಲ್ಲಿ ಪಾಠ 9 ಸಂಗೊಳ್ಳಿ ರಾಯಣ್ಣ ಈ ಪಾಠವನ್ನ ಅಭ್ಯಾಸ ಮಾಡೋಣ. ನೋಡಿ ಮಕ್ಕಳೇ, ಇತಿಹಾಸದಿಂದ ನಾವೆಲ್ಲರೂ ತಿಳಿದುಕೊಳ್ಳಬೇಕಾದದ್ದು ಬಹಳಷ್ಟಿದೆ. ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಅನೇಕ ವೀರ ಸಾಹಸಿಗಳು ತಮ್ಮ ತ್ಯಾಗ, ಛಲ, ಸಂಕಲ್ಪ ಶಕ್ತಿ, ಪ್ರಾಮಾಣಿಕತೆ, ದೇಶಭಕ್ತಿ ಇವುಗಳನ್ನು ಅಂದರೆ ಇಂತಹ ಗುಣಗಳನ್ನು ಬೆಳೆಸಿಕೊಂಡು ತಮ್ಮ ದೇಶ ಸೇವೆಯನ್ನಾಗಿರಬಹುದು ಅಥವಾ ಒಳಿತಾದಂತಹ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ. ಅಂತಹ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ, ನಾಡು ರಕ್ಷಣೆಯ ಅಥವಾ ನಾಡುಗಳೆಯ ರಕ್ಷಣೆ ಬಂದಾಗ ಅದನ್ನ ಜವಾಬ್ದಾರಿ ತೆಗೆದುಕೊಳ್ಳುವುದು ಸಾಮಾನ್ಯ ಪ್ರಜೆಗಳ ಕರ್ತವ್ಯ ಆಗುತ್ತೆ. ಹಾಗಾಗಿ ಈ ಒಂದು ಪಾಠದಲ್ಲಿ ಸಾಮಾನ್ಯ ಪ್ರಜೆಯಾಗಿರ್ತಕ್ಕಂತಹ ಸಂಗೊಳ್ಳಿ ರಾಯಣ್ಣ ಹೇಗೆ ತನ್ನ ನಾಡಿನ ರಕ್ಷಣೆಗಾಗಿ ಅನೇಕ ಬಂಡಾಯವನ್ನ ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾನೆ, ತನ್ನ ಬಲಿದಾನವನ್ನ ಅರ್ಪಿಸ್ತಾನೆ ಈ ನಾಡಿನ ರಕ್ಷಣೆಗಾಗಿ, ಅಂದ್ರೆ ಕಿತ್ತೂರು ನಾಡಿನ ರಕ್ಷಣೆಗಾಗಿ. ಅಂತಹ ಒಂದು ಸಂಗೊಳ್ಳಿ ರಾಯಣ್ಣ ದೇಶ ಪ್ರೇಮ ಇಲ್ಲಿ ಇವತ್ತಿನ ಮಕ್ಕಳಿಗೆ ಸ್ಫೂರ್ತಿದಾಯಕವಾಗಿದೆ. ಹಾಗಾಗಿ ತಾವೆಲ್ಲರೂ ಈ ಸಂಗೊಳ್ಳಿ ರಾಯಣ್ಣನಲ್ಲಿ ಇರತಕ್ಕಂಥ ದೇಶಭಕ್ತಿಯಾಗಿರಬಹುದು ಅಥವಾ ಸ್ವಾಮಿ ನಿಷ್ಠೆಯನ್ನ ಹತ್ಕೊಳ್ಬೇಕು ಅನ್ನೋದು ಈ ಪಾಠದ ಮುಖ್ಯ ಆಶಯವಾಗಿದೆ. ಹಾಗಾಗಿ ಇತಿಹಾಸವನ್ನ ನಾವು ಅರಿತುಕೊಂಡು ಮುಂದೆ ಭವಿಷ್ಯವನ್ನ ನಾವು ಕಟ್ಟಿಕೊಳ್ಳಬೇಕು, ನಮ್ಮ ಭವಿಷ್ಯಕ್ಕೆ ನಾವು ನಾಂದಿಯನ್ನು ಹಾಡಿಕೊಳ್ಳಬೇಕು ಎಂಬುದನ್ನ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಒಂದು ಚರಿತ್ರೆಯಿಂದ ತಿಳಿದು ಬರುತ್ತದೆ. ಹಾಗಾಗಿ ಸಂಗೊಳ್ಳಿ ರಾಯಣ್ಣ ಈ ಪಾಠ ತಮ್ಮೆಲ್ಲರಿಗೂ ಉತ್ತಮವಾದಂತಹ ದೇಶಭಕ್ತಿಯನ್ನು ತುಂಬಲಿ ಅಂತಕ್ಕಂಥ ಸದಾಶಯವನ್ನ ಇಟ್ಟುಕೊಂಡು ಈ ಪಾಠವನ್ನು ಪ್ರಾರಂಭ ಮಾಡೋಣ. ನೋಡಿ, ಕರ್ನಾಟಕ ಜನರಿಗೆ ಕಿತ್ತೂರಿನ ಹೆಸರನ್ನು ಕೇಳಿದಾಕ್ಷಣ ನೆನಪಿಗೆ ಬರುವ ಹೆಸರುಗಳೆಂದರೆ ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಎಂಬುವು. ಇದರ ಜೊತೆಗೆ ಸ್ವಾಮಿ ಕಾರ್ಯಕ್ಕೆ ಜೀವತತ್ತ ವೀರಾಗ್ರಣಿ ಸಮಗ್ರ ರಾಯಣ್ಣನ ಬದುಕಿನ ಚಿತ್ರ ಸ್ಮೃತಿ ಪಟಲದಲ್ಲಿ ತೇಲಿಬರುತ್ತದೆ. ನಾಡ ಉಳಿವಿಗಾಗಿ ಹೋರಾಡುವುದು ಕೇವಲ ರಾಜರ ಕೆಲಸವಲ್ಲ, ಅದು ಸಾಮಾನ್ಯ ಜನತೆಯ ಆದ್ಯ ಕರ್ತವ್ಯವೂ ಹೌದು ಎಂಬುದನ್ನು ತೋರಿಸಿಕೊಟ್ಟ ಕಲಿ ಸಂಗೊಳ್ಳಿ ರಾಯಣ್ಣ. ಕಿತ್ತೂರು ಸಂಸ್ಥಾನವು ಬ್ರಿಟಿಷರ ವಶವಾದ ನಂತರ ಸ್ವಾತಂತ್ರ್ಯ ಪ್ರಿಯರೆಲ್ಲ ಸಂಗೊಳ್ಳಿ ರಾಯಣ್ಣ ಮುಂಚೂಣಿ ನಾಯಕತ್ವದಲ್ಲಿ ಜೊತೆ ಸೇರಿ ಹೋರಾಟ ನಡೆಸಿ ಅವರನ್ನು ಹೊಡೆದೋಡಿಸುವ ಸಾಹಸ ಮಾಡಿದರು. ಇದರಿಂದಾಗಿ ಸಂಗೊಳ್ಳಿ ರಾಯಣ್ಣ ನೆನಪು ಇತಿಹಾಸದ ಪುಟದಲ್ಲಿ ಉಳಿಯುವಂತಾಯಿತು. ನೋಡಿ, ಇವತ್ತು ಕಿತ್ತೂರು ಅಂತಕ್ಕಂಥ ಒಂದು ಹೆಸರನ್ನ ಕೇಳಿದ ತಕ್ಷಣ ನಮಗೆ ನೆನಪಿಗೆ ಬರುವಂತಹ ಎರಡು ಪ್ರಮುಖವಾದಂತಹ ಹೆಸರಂದ್ರೆ ಅದು ರಾಣಿ ಚೆನ್ನಮ್ಮ, ಮತ್ತೊಂದು ಸಂಗೊಳ್ಳಿ ರಾಯಣ್ಣ. ಈ ಇಬ್ಬರು ಈ ಕಿತ್ತೂರು ಅಂತಕ್ಕಂತಹ ಹೆಸರನ್ನ ಕೇಳಿದ ತಕ್ಷಣ ಎಲ್ಲರಿಗೂ ನೆನಪಿರುವಂತ ವ್ಯಕ್ತಿಗಳು. ನೋಡಿ, ಈತ ಸಂಗೊಳ್ಳಿ ರಾಯಣ್ಣ ತನ್ನ ಸ್ವಾಮಿ ಕಾರ್ಯಕ್ಕೆ ಅಂತಂದ್ರೆ ನಾಡಿಗಾಗಿ ತನ್ನ ಆ ನಾಡಿನ ದೊರೆಯ ಒಂದು ಬದುಕಿಗಾಗಿ ಸಾಮ್ರಾಜ್ಯಕ್ಕಾಗಿ ತನ್ನ ಜೀವವನ್ನೇ ಬಲಿಯನ್ನು ಕೊಟ್ಟಂತಹ, ನೋಡಿ ಜೀವ ಅಂತಂದ್ರೆ ಪ್ರಾಣತ್ಯಾಗ ಮಾಡತಕ್ಕಂತ ಒಬ್ಬ ವೀರ ಪುರುಷ ಅದು ಸಂಗೊಳ್ಳಿ ರಾಯಣ್ಣ. ಹಾಗಾಗಿ ಹೇಳ್ತಾರೆ, ಆತನ ನೆನಪು ನಮ್ಮ ನೆನಪಿನ ಸಂಗ್ರಹದಲ್ಲಿ ಅಥವಾ ಸ್ಮೃತಿ ಪಟಲದಲ್ಲಿ ಬರುತ್ತದೆ. ಹಾಗಾಗಿ ಈ ಸಂಗೊಳ್ಳಿ ರಾಯಣ್ಣ ಒಂದು ಬದುಕು ಹೇಗಿತ್ತಂತಂದ್ರೆ, ಇವತ್ತು ನಾಡ ರಕ್ಷಣೆಯ ಜವಾಬ್ದಾರಿ ಅದು ಕೇವಲ ಆ ನಾಡಿನ ದೊರೆಯಾಗಿರ್ತಕ್ಕಂಥವನ ಕೆಲಸ ಮಾತ್ರ ಅಲ್ಲ, ಅಥವಾ ಕರ್ತವ್ಯ ಅಲ್ಲ, ಅದು ಸಾಮಾನ್ಯ ಪ್ರಜೆಯ ಕರ್ತವ್ಯವೂ ಕೂಡ ಅನ್ನೋದನ್ನ ತೋರಿಸಿಕೊಟ್ಟಂತ ಒಬ್ಬ ವೀರ ಯಾರಂದ್ರೆ ಅದು ಸಂಗೊಳ್ಳಿ ರಾಯಣ್ಣ. ನೋಡಿ,
ಒಂದು ದೇಶವನ್ನ ಅಥವಾ ಒಂದು ತನ್ನ ನಾಡನ್ನ ರಕ್ಷಿಸುವಂತ ಜವಾಬ್ದಾರಿ ಕೇವಲ ರಾಜನ ಕಾರ್ಯ ಅಲ್ಲ, ಅದು ಆ ಜಗತ್ತಿನ ಆ ಒಂದು ನಾಡಿನಲ್ಲಿರ್ತಕ್ಕಂತಹ ಅಥವಾ ನಾಡಿನ ಪ್ರಜೆಯಾಗಿರ್ತಕ್ಕಂಥ ಸಾಮಾನ್ಯ ವ್ಯಕ್ತಿಯ ಜವಾಬ್ದಾರಿ ಕೂಡ ಅದರಲ್ಲಿ ಇರುತ್ತದೆ ಅನ್ನೋದನ್ನ ಆ ಕರ್ತವ್ಯವನ್ನ ಎಲ್ಲರಿಗೂ ಮನವರಿಕೆ ಮಾಡಿದಂತ ಒಬ್ಬ ವೀರ ಸಾಹಸಿ ಅಥವಾ ಮಹಾ ನಾಯಕ ಅಂತ ಹೇಳಬಹುದು. ಒಬ್ಬ ಹೋರಾಟಗಾರ ಯಾರಂದ್ರೆ ಅದು ಸಂಗೊಳ್ಳಿ ರಾಯಣ್ಣ. ಅದನ್ನ ಆತ ನಮ್ಗೆ ಕಲಿಸಿಕೊಟ್ಟಿದ್ದಾನೆ ಸಂಗೊಳ್ಳಿ ರಾಯಣ್ಣ. ನೋಡಿ ಹೇಳ್ತಾರೆ, ಕಿತ್ತೂರು ಸಂಸ್ಥಾನವು ಬ್ರಿಟಿಷರ ವಶವಾದ ನಂತರ, ನೋಡ್ರಿ ಕಿತ್ತೂರು ಅಂತಕ್ಕಂಥ ಒಂದು ಸಂಸ್ಥಾನ ಮತ್ತು ರಾಜ್ಯ ಅಥವಾ ಒಂದು ಪ್ರಾಂತ್ಯ, ಈ ಸಂಸ್ಥಾನ ಕಿತ್ತೂರು ಅಂತಕ್ಕಂಥ ಸಂಸ್ಥಾನ ಬ್ರಿಟಿಷರ ವಶವಾದ ನಂತರ, ನೋಡಿ ಬ್ರಿಟಿಷರು ಏನ್ ಮಾಡ್ತಾರೆ ಅಂತಂದ್ರೆ ಈ ಕಿತ್ತೂರು ಸಂಸ್ಥಾನವನ್ನ ವಶಪಡಿಸಿಕೊಳ್ತಾರೆ. ವಶಪಡಿಸಿಕೊಂಡಾಗ ಅವರನ್ನ ಹೊಡೆದೋಡಿಸಲು ಅನೇಕ ಬೇರೆ ಬೇರೆ ನಾಯಕರನ್ನ ಅಥವಾ ಬೇರೆ ಬೇರೆ ಹೋರಾಟಗಾರರನ್ನ ಜೊತೆಯನ್ನು ಸೇರಿಸಿಕೊಂಡು ಅವರ ವಿರುದ್ಧ ಹೋರಾಟ ಮಾಡಿ ಸಾಕಷ್ಟು ಕಷ್ಟವನ್ನು ಅನುಭವಿಸಿದಂತಹ ಸಂಗೊಳ್ಳಿ ರಾಯಣ್ಣನ ಒಂದು ಜೀವನ ಇತಿಹಾಸದ ಪುಟದಲ್ಲಿ ಇವತ್ತು ಚಿರಸ್ಥಾಯಿಯಾಗಿದೆ. ಶಾಶ್ವತವಾಗಿ ಉಳಿದಂತಹ ಒಂದು ಕಾರ್ಯ ಅದು, ಸಾಮಾನ್ಯ ಪ್ರಜೆಯ ಒಂದು ಕಾರ್ಯ ಈ ಒಂದು ಪಾಠದಲ್ಲಿ ನಾವು ನೋಡ್ತೀವಿ. ಹಾಗಾಗಿ ರಾಜರ ಕೆಲಸ ಅಲ್ಲ ಕೇವಲ ನಾಡ ರಕ್ಷಣೆಯ ಜವಾಬ್ದಾರಿ, ನಾಡ ರಕ್ಷಣೆಯ ಜವಾಬ್ದಾರಿ ಕೇವಲ ರಾಜರ ಕಾರ್ಯವಲ್ಲ, ಸಾಮಾನ್ಯ ಪ್ರಜೆಯ ಕರ್ತವ್ಯವೂ ಹೌದು ಅನ್ನೋದನ್ನ ನೋಡಿ. ನಾಡ ರಕ್ಷಣೆಯ ಜವಾಬ್ದಾರಿ ಕೇವಲ ರಾಜನ ಕಾರ್ಯವಲ್ಲ, ಸಾಮಾನ್ಯ ಪ್ರಜೆಯ ಕರ್ತವ್ಯ ಕೂಡ ಅಥವಾ ಸಾಮಾನ್ಯ ವ್ಯಕ್ತಿಯ ಜವಾಬ್ದಾರಿ ಕೂಡ ಆಗಿರುತ್ತದೆ ಅನ್ನೋದನ್ನ ತೋರಿಸಿಕೊಂಡಂತ ವೀರ ಯಾರಂದ್ರೆ ಅದು ಸಂಗೊಳ್ಳಿ ರಾಯಣ್ಣ. ಹಾಗಾಗಿ ಆತ ಇತಿಹಾಸದ ಪುಟದಲ್ಲಿ ಇವತ್ತು ನಾವು ಅವನ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ. ನೋಡಿ ಹೇಳ್ತಾರೆ, ಸಂಗೊಳ್ಳಿ ರಾಯಣ್ಣನ ಬದುಕಿನ ಚಿತ್ರಗಳು ಅಥವಾ ಬದುಕಿನ ವಿವರಗಳು ಇತಿಹಾಸದಲ್ಲಿ ದಾಖಲಾಗಿರುವುದಕ್ಕಿಂತ ಲಾವಣಿಯಂತಹ ಜಾನಪದ ಸಾಹಿತ್ಯದಲ್ಲಿ ಸೇರಿ ಹೋಗಿರುವುದೇ ಹೆಚ್ಚು. ರಾಯಣ ಲಾವಣಿಗಳಲ್ಲಿ ಉಳಿದಿರುವುದು ಅವನ ಜನಪ್ರಿಯತೆಗೆ ಸಾಕ್ಷಿಯನ್ನು ಒದಗಿಸುತ್ತದೆ. ರಾಯಣ್ಣನ ಊರು ಸಂಗೊಳ್ಳಿ, ಇದು ಬೆಳಗಾವಿ ಜಿಲ್ಲೆಯ ಸಂಪಗಾವಿ ತಾಲೂಕಿನ ಒಂದು ಪುಟ್ಟ ಹಳ್ಳಿ. ಸಂಗೊಳ್ಳಿಯವರ ತಾಯಿ ರಾಯಣ್ಣನನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲವೆನ್ನುವಷ್ಟು ಎರಡು ಹೆಸರುಗಳು ಬೆರೆತು ಹೋಗಿವೆ. ರಾಯಣ್ಣ ಸಂಗೊಳ್ಳಿಯಲ್ಲಿ 15 ಆಗಸ್ಟ್ 1798 ಜನಿಸಿದನು. ಆಗಸ್ಟ್ 15 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಹಬ್ಬದ ದಿನ. ರಾಯಣ್ಣನ ತಂದೆ ಹೆಸರು ಭರಮಪ್ಪ, ತಾಯಿ ಶ್ರೀಮತಿ ಕೆಂಚವ್ವ. ಅಜ್ಜ ಮುತ್ತಜ್ಜರಿಂದ ವೀರ ಪರಂಪರೆ ಹೊಂದಿದ್ದ ಮನೆತನ ಇವರದ್ದು. ರಾಯಣ್ಣನ ತಾತನಾದ ರಾಗಪ್ಪ ಎಂಬುವರು ಅಂದಿನ ಕಿತ್ತೂರು ಸಂಸ್ಥಾನದ ದೊರೆ ವೀರಪ್ಪ ದೇಸಾಯಿಯಿಂದ ಸಾವಿರ ಒಂಟೆ ಸರದಾರ ಎಂಬ ಬಿರುದನ್ನು ಪಡೆದಿದ್ದರು. ಚೆನ್ನಗಿ ಕೋವಾಡ ಯುದ್ಧದಲ್ಲಿ ತೋರಿದ ಅಪ್ರತಿಮ ಶೌರ್ಯದಿಂದ ರಾಯಣ್ಣನ ತಾತ ಈ ಬಿರುದನ್ನು ಪಡೆದಿದ್ದರು. ರಾಯಣ್ಣನಿಗೆ ಸಹಜವಾಗಿಯೇ ಯೋಧನಿಗೊಬ್ಬನಿಗಿರಬೇಕಾದ ಲಕ್ಷಣಗಳೆಲ್ಲವೂ ಹಸ್ತಗತವಾಗಿ ಬಂದಿದ್ದವು. ನೋಡಿ, ಹಾಗಾದ್ರೆ ರಾಯಣ್ಣನ ಬಗ್ಗೆ ನಾವು ಅಭ್ಯಾಸ ಮಾಡಬೇಕಾದ್ರೆ ಇತಿಹಾಸದ ಪುಟದಲ್ಲಿ ಹೆಚ್ಚಾಗಿ ದಾಖಲಾಗದೆ ಇರುವುದು ನಾವು ಕಂಡು ಬರುತ್ತದೆ. ಆತನ ಒಂದು ಇತಿಹಾಸ ನಾವು ಲಾವಣಿ ಅಂತಕ್ಕಂಥ ಒಂದು ಸಾಹಿತ್ಯದಲ್ಲಿ ನೋಡ್ತೀವಿ. ಲಾವಣಿ ಅಂತಕ್ಕಂಥ ಜನಪದ ಸಾಹಿತ್ಯದಲ್ಲಿ ಅವನ ಒಂದು ಶೌರ್ಯವನ್ನು ನಾವು ತಿಳ್ಕೊಳ್ತೀವಿ. ಹಾಗಾಗಿ ಅದರಲ್ಲಿ ರಾಯಣ್ಣನ ಜೀವನ ಚರಿತ್ರೆ, ಅವನ ಸಾಹಸ, ಅವನ ತ್ಯಾಗ, ಅವನ ದೇಶಪ್ರೇಮ ಇದೆಲ್ಲವನ್ನ ನಾವು ಆ ಲಾವಣಿ ಜನಪದ ಗೀತೆಗಳಲ್ಲಿ ನಾವು ತಿಳ್ಕೊಳ್ತೀವಿ. ಹಾಗಾಗಿ ಈ ಸಂಗೊಳ್ಳಿ ರಾಯಣ್ಣ ಯಾರು? ಸಂಗೊಳ್ಳಿ ಅಂತಕ್ಕಂಥದ್ದು ಒಂದು ಊರು. ಆ ಸಂಗೊಳ್ಳಿ ರಾಯಣ್ಣ ಅದು ಹುಟ್ಟೂರು. ನೋಡಿ ಇಲ್ಲಿ ಅವನ ಹುಟ್ಟೂರು ಯಾವುದಂದ್ರೆ ರಾಯಣ್ಣ ಹುಟ್ಟೂರು ಸಂಗೊಳ್ಳಿ.
ಈ ಸಂಗೊಳ್ಳಿ ಅಂತಕ್ಕಂಥದ್ದು ಇರುವಂತಹ ಸ್ಥಳ ಎಲ್ಲಿದೆ ಅಂತಂದ್ರೆ, ಅವತ್ತಿನ ಅಂದರೆ ಬ್ರಿಟಿಷರ ಆಳ್ವಿಕೆ ಇದ್ದಂತಹ ಸಂದರ್ಭದಲ್ಲಿ ಸಂಪಗಾಮಿ ತಾಲೂಕು, ಸಂಪಗಾಮಿ ತಾಲೂಕಿನ ಒಂದು ಹಳ್ಳಿ ಯಾವುದಂದ್ರೆ ಅದು ಸಂಗೊಳ್ಳಿ. ಈ ಸಂಪಗಾಮಿ ತಾಲೂಕಿನಲ್ಲಿ ಯಾರಂದ್ರೆ ರಾಯಣ್ಣ ಜನಿಸ್ತಾನೆ. ಯಾವಾಗ ಅಂತಂದ್ರೆ ಆಗಸ್ಟ್ 15 1798 ನೋಡಿ, ರಾಯಣ್ಣ ಜನನ 1798 ಆಗಸ್ಟ್ 15. ಅವತ್ತೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯದ ಒಂದು ಹಬ್ಬದ ದಿನವನ್ನು ಕೂಡ ನಾವು ಮರೆಯಬಾರದು. ನಮ್ಮ ದೇಶದ ಸ್ವಾತಂತ್ರ್ಯ ಆಗಸ್ಟ್ 15, ರಾಯಣ್ಣ ಹುಟ್ಟಿದ ಕೂಡ ಆಗಸ್ಟ್ 15. ಹಾಗೆ ತಂದೆ ಮತ್ತು ತಾಯಿ ಹೆಸರನ್ನು ನೋಡಿದಾಗ ತಂದೆ ಹೆಸರು ಭರಮಪ್ಪ, ತಂದೆ ಹೆಸರು ಭರಮಪ್ಪ, ತಾಯಿ ಹೆಸರು ಕೆಂಚವ್ವ. ಭರಮಪ್ಪ ಮತ್ತು ಕೆಂಚವ್ವನ ಮಗನಾಗಿ 1798 ಅಥವಾ 98 ಆಗಸ್ಟ್ 15 ರಾಯಣ್ಣ ಸಂಪಗಾಮಿ ತಾಲೂಕಿನ ಸಂಗೊಳ್ಳಿ ಅಂತಕ್ಕಂಥ ಪುಟ್ಟ ಹಳ್ಳಿಯಲ್ಲಿ ಜನಿಸ್ತಾನೆ. ಮತ್ತೆ ಈ ಸಂಗೊಳ್ಳಿ ರಾಯಣ್ಣ ಆತ ಹೇಳ್ತಾರೆ ಏನಂದ್ರೆ ವೀರ ಪರಂಪರೆ ಹೊಂದಿರತಕ್ಕಂಥ ಒಂದು ಮನೆತನ, ಅಂದ್ರೆ ಅಜ್ಜ ಮುತ್ತಜ್ಜ ಇವರೆಲ್ಲರೂ ವೀರರೇ ಆಗಿದ್ದರು. ಅಂತ ಒಂದು ಮನೆತನಕ್ಕೆ ಸೇರಿದಂತಹ ವ್ಯಕ್ತಿ ಸಂಗೊಳ್ಳಿ ರಾಯಣ್ಣ. ಇಲ್ಲಿ ಅವರ ತಾತನ ಹೆಸರನ್ನು ನೋಡ್ತೀವಿ. ತಾತನ ಹೆಸರು ಏನಪ್ಪ ಅಂದ್ರೆ ರಾಘಪ್ಪ. ನೋಡಿ, ಸಂಗೊಳ್ಳಿ ರಾಯಣ್ಣ ಅಜ್ಜನ ಹೆಸರು ಏನಂದ್ರೆ ರಾಘಪ್ಪ. ಈ ರಾಘಪ್ಪ ಅವತ್ತಿನ ಕಿತ್ತೂರು ಸಂಸ್ಥಾನದ ದೊರೆ ವೀರಪ್ಪ ದೇಸಾಯಿ ಅಂತ. ನೋಡಿ, ಕಿತ್ತೂರು ಸಂಸ್ಥಾನದ ದೊರೆ ವೀರಪ್ಪ ದೇಸಾಯಿ. ವೀರಪ್ಪ ದೇಸಾಯಿಯಿಂದ ಒಂದು ಬಿರುದನ್ನ ಪಡೆದುಕೊಂಡಿರ್ತಾನೆ. ಯಾರು? ರಾಘಪ್ಪ. ಸಂಗೊಳ್ಳಿ ರಾಯಣ್ಣನ ತಾತ ರಾಘಪ್ಪ ಅವರು ಅಂದಿನ ಕಿತ್ತೂರು ಸಂಸ್ಥಾನದ ದೊರೆ ವೀರಪ್ಪ ದೇಸಾಯಿಯಿಂದ ಒಂದು ಬಿರುದನ್ನ ಪಡೆದುಕೊಂಡಿರ್ತಾನೆ. ಆ ಬಿರುದು ಯಾವ್ದಂತಂದ್ರೆ ನಿಮ್ಗೆ ಗೊತ್ತಿರಲಿ, ಸಾವಿರ ಬಂಟೆ ಸರದಾರ. ನೋಡಿ, ಸಾವಿರ ಬಂಟೆ ಸರದಾರ. ಈ ಸಾವಿರ ಬಂಟೆ ಸರದಾರ ಅಂತಕ್ಕಂಥ ಬಿರುದನ್ನ ವೀರಪ್ಪ ದೇಸಾಯಿ ಅವರು ರಾಘಪ್ಪನಿಗೆ ಕೊಟ್ಟಿರ್ತಾರೆ. ಹಾಗಾದ್ರೆ ಈ ಬಿರುದನ್ನು ಕೊಡಬೇಕಾದ್ರೆ ಒಂದು ಕಾರಣ ಇರಲೇಬೇಕಲ್ಲ. ಹಾಗಾದ್ರೆ ಏಕೆ ಈ ಒಂದು ಬಿರುದನ್ನು ಅವರಿಗೆ ಕೊಟ್ಟಿದ್ದಂದ್ರೆ ರಾಘಪ್ಪನಿಗೆ, ಚಿನಗಿ ಕೋವಾಡ ಯುದ್ಧದಲ್ಲಿ, ನೋಡಿ ನೆನಪಿಕೊಳ್ಳಿ, ಚಿನಗಿ ಕೋವಾಡ ಅಂತಕ್ಕಂಥ ಒಂದು ಯುದ್ಧ. ಆ ಯುದ್ಧದಲ್ಲಿ ಏನಪ್ಪ ಅಂದ್ರೆ ರಾಘಪ್ಪ ಅವರು ಅಪ್ರತಿಮವಾಗಿರ್ತಕ್ಕಂತಹ ಒಂದು ಶೌರ್ಯವನ್ನ, ಚಿನಗಿ ಕೋವಾಡ ಯುದ್ಧದಲ್ಲಿ ಅಪ್ರತಿಮವಾಗಿರ್ತಕ್ಕಂಥ ಒಂದು ಶೌರ್ಯವನ್ನ ತೋರಿಸ್ತಾರೆ. ಆ ಒಂದು ಶೌರ್ಯದ ಪ್ರದರ್ಶನಕ್ಕಾಗಿ ವೀರಪ್ಪ ದೇಸಾಯಿ ಅವರು ಇವರಿಗೆ ಸಾವಿರ ಒಂಟೆ ಸರದಾರ ಅಂತೇಳಿ ರಾಘಪ್ಪನಿಗೆ ಒಂದು ಬಿರುದನ್ನ ಕೊಡ್ತಾರೆ. ಹೀಗೆ ಅವರ ತಾತ, ಅವರ ಮುತ್ತಜ್ಜ, ತಂದೆ ಇವರೆಲ್ಲರೂ ವೀರರಾಗಿರುವುದರಿಂದ ಸಹಜವಾಗಿ ರಕ್ತಗತವಾಗಿ ಬಂದಂತಹ ಗುಣ ರಾಯಣ್ಣನಲ್ಲಿ ಇರುತ್ತದೆ. ಹಾಗಾಗಿ ಆತನು ಕೂಡ ಒಬ್ಬ ಇಲ್ಲಿ ವೀರ ಯೋಧನಾಗ್ತಾನೆ, ಸ್ವಾತಂತ್ರ್ಯ ಪ್ರೇಮಿಯಾಗ್ತಾನೆ, ಆತ ಒಬ್ಬ ದೇಶ ಭಕ್ತನಾಗ್ತಾನೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಇಷ್ಟು ಈ ಒಂದು ತರಗತಿಯಲ್ಲಿ ನೀವು ತಿಳಿದುಕೊಳ್ತಾ ಇದ್ರಿ. ಇನ್ನು ಮುಂದಿನ ತರಗತಿಯಲ್ಲಿ ಅಥವಾ ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ ರಾಯಣ್ಣನ ಬದುಕು ಹೇಗಿತ್ತು ಅನ್ನೋದನ್ನ ನೋಡೋಣ. ಹಾಗಾಗಿ ಈಗ ನಾವು ನಿಮಗೆ ನೀಡ್ತಕ್ಕಂಥ ಮನೆಯ ಕೆಲಸ ಏನಂದ್ರೆ, ಇವತ್ತಿನ ಈ ಒಂದು ವಿಷಯದ ಮೇಲೆ ರಾಯಣ್ಣನ ಪರಿಚಯ ಆಗಿರಬಹುದು ಅಥವಾ ಇತಿಹಾಸದ ಪುಟದಲ್ಲಿ ಆತನ ಹೆಸರು ಶಾಶ್ವತ ಉಳಿಯಲಿಕ್ಕೆ ಕಾರಣ ಏನಾಗಿರ್ಬೋದು, ಇಂತಹ ಪ್ರಶ್ನೆಗಳಿಗೆ ನೀವು ಸುಮಾರು 10 ಒಂದು ವಾಕ್ಯದಲ್ಲಿ ಅಂತಕ್ಕಂಥ ಪ್ರಶ್ನೆಗಳನ್ನ ರಚಿಸಿ ಅದಕ್ಕೆ ಉತ್ತರವನ್ನು ಬರೆದು ಕಳುಹಿಸಿ ಅಂತ ಹೇಳ್ತಾ ಈ ತರಗತಿ ವಿವರ ಮಾಡ್ತಾ ಇದ್ದೀನಿ. ಧನ್ಯವಾದ.